बेडकासह परिसरात झालेल्या मुसळधार पावसामुळे ओढा नाले तुडुंब वाहत आहेत. बेडकळ परिसरामध्ये मुसळधार पावसामुळे ओढे नाले तुडुंब भरून वाहत आहेत. बेडकळ गळदगा रोडवरील स्मशानाजवळ 3 ते 4 फूट पाणी वाहत असल्यामुळे प्रवाशांना त्याचा जोराचा फटका बसत आहे. तसेच मुसळधार पावसामुळे बेडखेळ भोज रोडवरील सरकारी दवाखान्याजवळ 3 ते 4 फूट पाणी वाहत असल्याने सरकारी दवाखान्यातील रुग्णांना सदलगा अग्निशामक दलाचे जवान, कंदा इलाके, दवाखान्यातील नर्स, आशा कार्यकर्ते यांच्या सहाय्याने अँब्युलन्सद्वारे पेशंटना चिक्कोडी सरकारी दवाखान्यामध्ये स्थलांतर करण्यात आले आहे. घटनास्थळी आमदार शशिकला चोल्ले यांनी भेट दिली. ಬಹಳಷ್ಟು ಜನ ದುಃಖ ತಪ್ತರಾಗಿದ್ದಾರೆ. ಅದರ ಸರ್ಕಾರದಿಂದ ಸ್ಪಂದನೆ ಕೂಡ ಕೊಡುವಂತ ಕೆಲಸ ಆಗಿದೆ. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಹೈಯೆಸ್ಟ್ ನುಕ್ಸಾನ ಆಗಿರುವಂಥದ್ದು, ಮತ್ತೆ ಆದರೆ ಆ ದುಃಖದಲ್ಲೇ ಇರುವಂತಹ ಸಮಯದಲ್ಲಿ ನಿನ್ನೆ ಮೊನ್ನೆ ಅಚಾನಕ್ ಆಗಿ ಒಂದು ಮಳೆ ಜಾಸ್ತಿ ಪ್ರಮಾಣದಲ್ಲಿ ಆಗಿ ಬೇಡ್ಕೆದಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರಿ ಒಂದು ಆರೋಗ್ಯ ಆಸ್ಪತ್ರೆಗೆ ಅಕಸ್ಮಾತ್ ಆಗಿ ಬೆಳಗ್ಗಿನ ಜಾವ 3-4 ಗಂಟೆಗೆ ಬಹಳಷ್ಟು ಫೋರ್ಸ್ನಿಂದ ನೀರು ಬಂದು ಆ ಹಾಸ್ಪಿಟಲಲ್ಲೂ ಕೂಡ ಹೋಗಿರುವಂಥ ವಿಷಯ ನನ್ನ ಗಮನಕ್ಕೆ ಬಂತು. ಅದು ಹೋಗಿರುವಂಥ ಸಮಯದಲ್ಲಿ ಅಲ್ಲಿ ಸುಮಾರು ಈ ಮಹಾಪುರದಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಆಪರೇಷನ್ಗಳಿರ್ಬೋದು ಅಥವಾ ಡೆಲಿವರಿಗಳಿರ್ಬೋದು ಈ ಕೇಂದ್ರದಲ್ಲಿ ಆಗಿರಲಿಲ್ಲ. ಯಾಕಂದರೆ ಬೇಡ, ರಿಸ್ಕ್ ತೊಗೊಳ್ಳೋದು ಬೇಡ ಅಂತೇಳಿ ಎಲ್ಲ ಕೂಡ ನಾವು ಚಿಕ್ಕೋಡಿ ಆಸ್ಪತ್ರೆಗೆ ಅಕ್ಕಪಕ್ಕದ ಆಸ್ಪತ್ರೆ ಕಳಿಸಿರುವಂಥದ್ದಿತ್ತು. ಆದರೆ ನಿನ್ನೆ ಟ್ಯೂಬೆಕ್ಟೊಮಿ ಮತ್ತು ಡೆಲಿವರಿ ಕೇಂದ್ರದ 6 ಪೇಷಂಟ್ಗಳನ್ನು ತಗೊಂಡು ನಿನ್ನೆ ಆಪರೇಷನ್ ಮಾಡಿದ್ದರು. ರಾತ್ರಿ ಅವರು ಕೂಡ 6 ಜನ ಮತ್ತು ಬೇರೆ ಪೇಷಂಟ್ಗಳು ದವಾಖಾನೆಯಲ್ಲಿದ್ದರು ಮತ್ತು ಬೆಳಗಿನ ಜಾವ ಅಚಾನಕ್ ಆಗಿ ನೀರು ಬಂದ ತಕ್ಷಣ ಪೇಷಂಟ್ಸು ಡಾಕ್ಟರ್ ಫೋನ್ ಮಾಡಿದ್ದಾರೆ. ಡಾಕ್ಟರು ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ, ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಅವರು ಫೋನ್ ಮಾಡಿ ಅಲ್ಲಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮತ್ತು ಸದಲ್ಗ ಫೈರ್ ಸ್ಟೇಷನ್ಗೂ ಕೂಡ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದಾರೆ. ಫೈರ್ ಮತ್ತು ಪೊಲೀಸರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಜನತೆ ಓಡಿ ಬಂದು ಇಲ್ಲಿರ್ತಕ್ಕಂಥ ಪೇಷಂಟ್ಗಳ ಜೀವಕ್ಕೆ ಯಾವುದೇ ಹಾನಿ ಆಗಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅಷ್ಟು ಪ್ರವಾಹ ಇದ್ದರೂ ಕೂಡ, ಅಷ್ಟು ಫೋರ್ಸ್ ಆಗಿ ನೀರು ಬರ್ತಿದ್ರು ಕೂಡ ತಮ್ಮ ಜೀವನವನ್ನು ಲೆಕ್ಕಿಸದೆ ಆ ಪೇಷಂಟ್ಗಳನ್ನು ಸುರಕ್ಷಿತವಾಗಿ ಚಿಕ್ಕೋಡಿಗೆ ಶಿಫ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಇಲ್ಲಿರ್ತಕ್ಕಂಥ ನನ್ನೆಲ್ಲ ಬೆಡ್ಕೇಳ್ ಗ್ರಾಮದ ಗ್ರಾಮಸ್ಥರಿಗೆ ಮತ್ತು ನನ್ನೆಲ್ಲ ಈ ಭಾಗದ ಪತ್ರಕರ್ತರಿಗೆ, ನನ್ನ ಪೊಲೀಸ್ ಇಲಾಖೆಗೆ ಮತ್ತು ಸದಲ್ಗ ಫೈರ್ ಸ್ಟೇಷನ್ನ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಅವರು ಒಳ್ಳೆ ರೀತಿಯಿಂದ ತಮ್ಮ ಕರ್ತವ್ಯವನ್ನು ಮಾಡಿ ಈ ಒಂದು ಸಮಸ್ಯೆಯಿಂದ ದೂರ ತಗೊಂಡಿದ್ದಾರೆ. ಇಲ್ಲಿ ನಾನು ಬಂದು ನೋಡಿದಾಗ ಈ ಹಾಸ್ಪಿಟಲ್ ಎದುರುಗಡೆ ಇರ್ತಕ್ಕಂಥ ಒಂದೇನು ರಸ್ತೆ ಇದೆ, ಈ ರಸ್ತೆ ಸಿಡಿ ವರ್ಕ್ ಇರೋದ್ರಿಂದ ಇದು ಇನ್ನೂ ಹೈಟ್ ಆಗಬೇಕು. ಹೈಟ್ ಆಗೋದ್ರಿಂದ ಇಲ್ಲಿ ನೀರು ಹೋಗೋದಕ್ಕೆ ಒಂದು ಅವಕಾಶ ಒಳ್ಳೆ ರೀತಿಯಿಂದ ಮಾಡಿಕೊಡ್ಬೇಕಾಗಿದೆ. ಇವತ್ತು ನನ್ನ PWD ಅಧಿಕಾರಿಗಳನ್ನು ಕೂಡ ನಾನು ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದೇನೆ. ಇಲ್ಲಿ ಯಾವ ರೀತಿಯ ಒಂದು ಯಾವುದೇ ರೀತಿಯ ಹಾನಿ ಈ ಹಾಸ್ಪಿಟ್ಲಿಗೆ ಇನ್ನೊಂದು ಸತಿ ಆಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಇದನ್ನು ಎತ್ತರಿಸ್ಕೊಂಡು ನೀರು ಸರಾಗವಾಗಿ ಹೋಗುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿ ಎಸ್ಟಿಮೇಟ್ ಮಾಡಕ್ಕೆ ಹೇಳಿದ್ದೀನಿ. ಅದೇ ಬೋಸ್ ರೋಡ್ದಲ್ಲೂ ಕೂಡ ಒಂದು ಸಮಸ್ಯೆ ಕಾರ್ನರಲ್ಲಿ ಇರೋದ್ರಿಂದ ಅಲ್ಲೂ ಕೂಡ ಎಸ್ಟಿಮೇಟ್ ಮಾಡಕ್ಕೆ ಹೇಳಿದ್ದೇನೆ. ಇದಕ್ಕೊಂದು ಕಂಪೌಂಡ್ ಕೂಡ ಅವಶ್ಯಕತೆ ಇರೋದ್ರಿಂದ ಕಂಪೌಂಡ್ ಎಸ್ಟಿಮೇಟ್ ಕೂಡ ನಾನು ಮಾಡಕ್ಕೆ ಈಗಾಗಲೇ ತಿಳಿಸಿದ್ದೀನಿ. 2 ದಿವಸದಲ್ಲಿ ಅವ್ರು ಮಾಡಿಕೊಡ್ತಾರೆ. ಆದಷ್ಟು ಬೇಗ ಈ ಕೆಲಸಕ್ಕೆ ನಾವು ಶುರುವನ್ನು ಮಾಡ್ತೀವಿ. ನಾನು ಇಲ್ಲಿ ಬಂದಾಗ ಈ ಪಕ್ಕದಲ್ಲಿರ್ತಕ್ಕಂಥ ರೈತರು ಕೂಡ ಇವತ್ತು ನನಗೆ ಹೇಳಿದರು, ಇಲ್ಲಿ ಈ ಬ್ರಿಡ್ಜ್ ಆಗೋದ್ರಿಂದ ನೀರಿನ ಕೊರತೆ ಆ ಕಡೆ ಜಾಸ್ತಿಯಾಗಿ ಹೊಲಗಳಿಗೆ ಹಾನಿ ಆಗ್ತಾ ಇದೆ ಅಂತ. ಅದನ್ನು ಕೂಡ ನಾನು ಅಧಿಕಾರಿಗಳಿಗೆ ಈಗ ನೋಡಕ್ಕೆ ಹೇಳ್ತೀನಿ. ಅದಕ್ಕೆ ಏನು ಪರಿವರ್ತನೆ ಮಾಡಬೇಕು ಅದನ್ನು ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡಿಸ್ತೀನಿ. ಮಳೆಗಳು ಮನೆಗಳು ಭಾಳಷ್ಟು ಬಿದ್ದಿದ್ದಾವೆ. ಆಮೇಲೆ ಯಾರ ಮನೆಗಳಲ್ಲಿ ನೀರು ಹೋಗಿತ್ತು ಅದಕ್ಕೆ ಸರ್ಕಾರದಿಂದ ಒಳ್ಳೆಯ ಒಂದು ಸ್ಪಂದನೆ ಈಗಾಗಲೇ ನಾವು ನೀಡಿದ್ದೀವಿ. ವಿಡಿಯೋಗಳಿರ್ಬೋದು, ವಿಲೇಜ್ ಅಕೌಂಟೌಂಟ್ಸ್ ಇರ್ಬೋದು, ನೋಡಲ್ ಅಧಿಕಾರಿ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಮತ್ತು ನಾನು ಕೂಡ ಫ್ಲಡ್ ಬಂದಂಥ ಸಮಯದಲ್ಲಿ ಎಲ್ಲ ಕಡೆಯೂ ದಿನಾಲು ತೆರೆದಾಡಿ ನಾವು ಆ ಸಮಸ್ಯೆ ಸ್ಪಂದನೆಯನ್ನು ಕೊಟ್ಟಿದ್ದೀವಿ. ಬಿದ್ದಂಥ ಸಂಪೂರ್ಣವಾಗಿ ಬಿದ್ದಂಥ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಡುವಂಥ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿದೆ. ಈಗಾಗಲೇ ಅವರ ಅಕೌಂಟ್ ಮೇಲೆ 1 ಲಕ್ಷ ಜಮಾ ಆಗಿದೆ. ಯಾಕಂದರೆ ಫೌಂಡೇಶನ್ ಕಟ್ಕೊಳ್ಳೋದಕ್ಕೆ ಯಾರು ಸಿ ಕ್ಯಾಟಗರಿ ಅಂತೇಳಿ ಸರ್ವೆ ಮಾಡಿದ್ರು, 1 ಗೋಡೆ ಬಿದ್ದರೂ ಕೂಡ ಸಿ ಕ್ಯಾಟಗರಿ ಇತ್ತು, ಆದರೆ ಅದಕ್ಕೆ 25,000 1 ಗೋಡೆ ಬಿದ್ದರೆ ಮತ್ತೆ ನಮ್ಮ ಹಳ್ಳಿಗಳಲ್ಲಿ ಮಣ್ಣಿನ ಗೋಡೆಗಳಿರೋದ್ರಿಂದ ಮತ್ತೆ ಬೀಳ್ತವೆ ಅಂತದನ್ನು ಬಿಗೆ ನಾವು ಸೇರಿಸ್ಕೊಂಡಿದ್ದೀವಿ. ಸಿ ಕ್ಯಾಟಗರಿ ಇದ್ದರೂ ಕೂಡ 1 ಲಕ್ಷ ರೂಪಾಯಿ ಕೊಡುವಂಥದ್ದು. ಬಿ ಕ್ಯಾಟಗರಿಯಲ್ಲಿ 1-2 ಗೋಡೆ ಬಿದ್ದವ್ರನ್ನ ಎ ಕ್ಯಾಟಗರಿಗೆ ಸೇರಿಸ್ಕೊಂಡಿದ್ದೀವಿ. ಅವ್ರಿಗೆ 5 ಲಕ್ಷ ಕೊಟ್ಟು ಮನೆ ಕಟ್ಟಿಸುವಂಥದ್ದು. ಮತ್ತು ಎಲ್ಲಿ ಪ್ರತಿ ವರ್ಷ ನೀರು ಬರ್ತದೆ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಎತ್ತರದ ಸ್ಥಳಗಳಲ್ಲಿ ಶಿಫ್ಟ್ ಮಾಡಬೇಕು ಅಂತ ಕೂಡ ಒಂದು ಯೋಜನೆ ಮುಖ್ಯಮಂತ್ರಿಗಳು ಹಾಕ್ಕೊಂಡಿದ್ದಾರೆ. ಅಂಥ ಪರಿಸ್ಥಿತಿ ಇದ್ದಾಗ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅವ್ರಿಗೆ ಮನೆ ಕಟ್ಟುವಂಥ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಈಗಾಗಲೇ ನಾನು ನನ್ನ PDOಗಳಿಗೆ ಮತ್ತು ವಿಲೇಜ್ ಅಕೌಂಟ್ಗಳಿಗೆ
ಕೂಡ ಹೇಳಿದ್ದೀನಿ, ಎಲ್ಲಾದರೂ ತಪ್ಪಿ ಹೋಗಿದ್ರೆ, ಸರ್ವೆದಲ್ಲಿ ಮಿಸ್ ಆಗಿದ್ರೆ ಅದನ್ನು ಮತ್ತೆ ಹೋಗಿ ಸರ್ವೆ ಮಾಡ್ಕೋಬೇಕು ಮತ್ತು ಆ್ಯಡ್ ಮಾಡಬೇಕು ಅಂತೇಳಿ ಈ ರೀತಿ ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ. ಇವತ್ತೇನು ಈ ಆಸ್ಪತ್ರೆದು ಒಂದು ಘಟನೆ ನಡೀತು, ಅದಕ್ಕೆ ಇಲ್ಲಿ ಏನು ಮಾಡಬೇಕು ಅದನ್ನೆಲ್ಲ ಆದಷ್ಟು ಬೇಗ ಮಾಡ್ಕೊಡುವಂಥ ವ್ಯವಸ್ಥೆ ಮಾಡಿ. तसेच सदलगा पोलीस ठाण्याचे फौजदार अनिल कुमार के यांनी घटनेची माहिती घेतली. कालच्या रात्री अतिशय अतिवृष्टी होऊन रात्री 1 पासून 5:30 पर्यंत सततधार मोठ्या प्रमाणात पावसाचं या ठिकाणी हे झालं आहे. ढगफुटीसारखा हा प्रकार दिसतोय आणि त्यामुळं बेडग्याच्या या ओढ्याला इतका मोठा पाण्याचं लोट आल्यामुळं त्यातलं पूल देखील खचून गेलेलं आहे. भोज बेडक्या रस्त्यावरचं पूल खचून गेलेलं आहे आणि त्या पुलाची निर्मिती नव्यानं त्या पाईप किंवा कुठल्याही व्हीम पाईप्स न वापरता त्या ठिकाणी पूल म्हणजे ब्रिज पिलर कम ब्रिज करावं अशा प्रकारची मागणी देखील आम्ही या ठिकाणी करणार आहोत आणि सरकारने या लोकप्रतिनिधी यांच्याकडे लक्ष द्यावं आणि या पुलाची नव्यानं निर्मिती करून लोकांना त्याची निर्मिती करून द्यावी अशा प्रकारची आमची पब्लिकची लोकांची मागणी आहे. हा पूल कधी बांधला कधी हो? गेल्या 2 वर्षामध्ये हा पूल बांधला असला तरी पाईप्स असल्यामुळं पाण्याचा निचरा होत नाही, त्यातून येणारं पाणी अतिशय मोठ्या प्रमाणात असल्यामुळं निचरा होत नाही, त्यामुळे हा पुलाची अशी अवस्था झालेली आहे आणि या ठिकाणी नव्याने पूल निर्मिती करून पुढच्या भविष्याचा धोका लक्षात घेऊन लोकप्रतिनिधी यांच्याकडे लक्ष द्यावं अशी आमची अपेक्षा आहे. सरकारी दवाखाना हा देखील या वड्याच्या काठी असल्यामुळं त्या ठिकाणी आज मोठ्या प्रमाणात पाणी आत गेलं आणि पेशंटची दुरावस्था झाली आणि ही दुरावस्था होऊ नये यासाठी सरकारने काळजी घ्यावी अशा प्रकारची आम्ही या ठिकाणी मागणी करतो. असं याच्या अगोदर कधी झालं का पाणी आलं? पूर्वी एकदा झालं होतं पण एवढ्या मोठ्या प्रमाणात पाणी कधी आलं नव्हतं. अशा मोठ्या प्रमाणात पाणी पहिल्यांदाच आलं. बरं, तुम्ही म्हणता सरकार दवाखान्यामध्ये वगैरे पाणी आलं, म्हणा पाणी किती आलं आणि काय काय नुकसान झालं होतं? पण आज दवाखान्यात पाणी अतिशय थोडं गेलं होतं पण त्यावेळी पेशंट होते. आज मात्र पेशंट जवळजवळ 12-13 पेशंट दवाखान्यामध्ये होते आणि स्ट्रेचरवरून त्यांना बाहेर काढून त्यांच्या गावी त्यांना पोहोचण्याचं काम केलेलं आहे. डिलिव्हरीसाठी आलेले पेशंटला चिकोडीचं पाचारण केलेलं आहे आणि या ठिकाणी ओपीडीमध्ये असलेले पेशंट्सना देखील आम्ही या ठिकाणी त्या दवाखान्याच्या असिस्टंटनी सर्वांनी मदतकार केलेलं आहे. त्याचप्रमाणे संरक्षण भीत सांगा दवाखान्याला आमची अशी अपेक्षा आहे की दवाखान्याला एक संरक्षण भीत म्हणजे कंपाऊंड वॉल बांधून द्यावं आणि त्या ठिकाणी होत असलेला जो पुलाचा किंवा पाण्याचा सतत होत असलेला प्रादुर्भाव कमी करावा अशी आमची अपेक्षा आहे.